ಅವರ ತಂಡದವರು ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ. ಪ್ರತಿನಿತ್ಯ ಎಷ್ಟೋ ಜನ ನಮಗೆ ಫೋನ್ ಮಾಡಿ ಕೇಳ್ತಾರೆ, ರಕ್ತ ಬೇಕು, ಪ್ಲೇಟ್ಲೆಟ್ಸ್ ಬೇಕು, ಪ್ಲಾಸ್ಮಾ ಬೇಕು ಅಂತ ಕೇಳ್ತಾ ಇರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಒದಗಿಸೋದೇ ಇವತ್ತಿನ ದಿನದಲ್ಲಿ ಕಷ್ಟ ಆಗಿದೆ. ನಮ್ಮ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯಲ್ಲಿ ಯಾವತ್ತೂ ಕೂಡ ನಮ್ಮ ಬ್ಲಡ್ ಬ್ಯಾಂಕ್ನಲ್ಲಿ ರೀಪ್ಲೇಸ್ಮೆಂಟ್ ಬ್ಲಡ್ ನಾವು ಕೇಳಿದ್ದಿಲ್ಲ. ಆದರೆ ಇವತ್ತು ಸ್ಟಾಕ್ ಎಷ್ಟು ಕಡಿಮೆ ಆಗ್ತಾ ಇದೆ ಅಂತಂದರೆ ನಮಗೆ ರಕ್ತ ಪೂರೈಕೆ ಮಾಡೋದೇ ಕಷ್ಟ. ಹಾಗಾಗಿ ಇಂಥ ಸಂದರ್ಭದಲ್ಲಿ ರಕ್ತದಾನ ಶಿಬಿರಗಳನ್ನು ಹೆಚ್ಚು ಹೆಚ್ಚಾಗಿ ಮಾಡೋದು ಬಹಳ ಅವಶ್ಯಕತೆ ಇದೆ. ಇದನ್ನು ನೇತೃತ್ವ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಮತ್ತು ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಮ್ಮ ತಾಮಸ್ ಜೊತೆ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದೀವಿ. ಈ ಕೋವಿಡ್ ಇರುವಂಥ ಸಂದರ್ಭದಲ್ಲಿ ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕು, ಮತ್ತು ಹೆಲ್ತ್ ಚೆಕಪ್ಪು ಮಾಡಿಸ್ಬೇಕು, ಮತ್ತು ಅದ್ರ ಜೊತೆಗೆ ರಕ್ತದಾನ ಮಾಡೋದ್ರಿಂದ ಮೂರು ಜನಕ್ಕೆ ಜೀವ ಉಳಿಸುವಂಥ ಕೆಲಸ ಆಗುತ್ತೆ. ಸೊ ಈ ಭಾಗದಲ್ಲಿ ರಕ್ತದಾನ ಶಿಬಿರ ಮತ್ತು ಜನರಲ್ ಚೆಕಪ್ಪು ಮಾಡೋದ್ರಿಂದ ಈ ಕೋವಿಡಿಂದ ಆಚೆ ಬರ್ಬೋದು, ಈ ಭಾಗದ ಜನತೆಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮನ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮತ್ತು ಶಾಸಕರು, ಈ ಭಾಗದ ಹಿರಿಯರು, 7 ಬಾರಿ ಗೆದ್ದಂಥ ನಾಯಕರು, 5 ಬಾರಿ ಸಚಿವ ಸ್ಥಾನವನ್ನು ಅಲಂಕರಿಸಿರುವಂಥ ನಾಯಕರ ನೇತೃತ್ವದಲ್ಲಿ ಮಾಡೋದಕ್ಕೆ ನಮಗೆ ಒಂದು ತುಂಬ ಸಂತೋಷ ಆಗುತ್ತೆ.